ವಿಡಿಯೋ ನೋಡುತ್ತಿರುವ ಎಲ್ಲ ನನ್ನ ಪ್ರೀತಿಯ ವಿದ್ಯಾರ್ಥಿಗಳಿಗೆ ನಮಸ್ಕಾರಗಳು ಆತ್ಮೀಯರೇ ಕಳೆದ ಅವಧಿಯಲ್ಲಿ ನಾವು ಯುದ್ಧ ಪಾಠದ ಮೇಲೆ ಬರಬಹುದಾದ ಸಂಭವನೀಯ ಬಹು ಆಯ್ಕೆಯ ಪ್ರಶ್ನೋತ್ತರಗಳ ಪಟ್ಟಿಯನ್ನು ನೋಡಿಕೊಂಡಿದ್ದೇವೆ ಇವತ್ತಿನ ಅವಧಿಯಲ್ಲಿ ಪದ್ಯ ಭಾಗದಲ್ಲಿ ಬರುವ ಪ್ರಥಮ ಪದ್ಯ ಸಂಕಲ್ಪ ಗೀತೆ ಇಲ್ಲಿ ಪರೀಕ್ಷೆಯಲ್ಲಿ ಕೇಳಬಹುದಾದ ಅತಿ ಮುಖ್ಯವಾಗಿರುವ ಬಹು ಆಯ್ಕೆಯ ಪ್ರಶ್ನೋತ್ತರಗಳನ್ನು ಕುರಿತು ಚರ್ಚೆ ಮಾಡೋಣ ಅದಕ್ಕೂ ಪೂರ್ವ ಈ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದವರು ಸಬ್ಸ್ಕ್ರೈಬ್ ಆಗಿ ಇಲ್ಲಿ ಬಿಡುವಂತಹ ಒಂದು ವಿಡಿಯೋಗಳಿಂದ ನಿಮ್ಮ ಜ್ಞಾನವನ್ನು ಹೆಚ್ಚು ಮಾಡಿಕೊಳ್ಳಿ ಎಂಬ ಆರಂಭಿಕ ವಿನಂತಿಯನ್ನು ನಾನು ಮಾಡುತ್ತೇನೆ ಆತ್ಮೀಯರೇ ಹಾಗಾದರೆ ಬನ್ನಿ ಯಾವ ಯಾವ ಪ್ರಶ್ನೆಗಳನ್ನು ಕೇಳುವ ಸಾಧ್ಯತೆ ಇದೆ ಎಂಬುದನ್ನು ನೋಡೋಣ ಮೊದಲನೆಯ ಪ್ರಶ್ನೆ ಸಂಕಲ್ಪ ಗೀತೆ ಪದ್ಯವನ್ನು ಬರದ ಕವಿ ಯಾರು ಅಂತ ಅಂತಕೊಂಡು ಆಯ್ಕೆಗಳು ಎ ಜಿ ಎಸ್ ಶಿವರುದ್ರಪ್ಪ ಬಿ ಕೆವಿ ಪುಟ್ಟಪ್ಪ ಸಿ ದರಾ ಬೇಂದ್ರೆ ಡಿ ಶಿವರಾಮ ಅಂತ ಇಲ್ಲಿ ಸರಿಯಾದ ಉತ್ತರ ಯಾವುದು ಜಿ ಎಸ್ ಶಿವರುದ್ರಪ್ಪ ಅಂತ ತಿಳ್ಕೊಂಡು ಎರಡನೆಯ ಪ್ರಶ್ನೆ ಸಂಕಲ್ಪ ಗೀತೆ ಎಂಬ ಕವಿತೆಯನ್ನು ಈ ಕವನ ಸಂಕಲನದಿಂದ ಆರಿಸಿಕೊಳ್ಳಲಾಗಿದೆ ಅಂತ ಅಂತಕೊಂಡು ಆಯ್ಕೆಗಳು ಎ ಸಾಮಗಾನ ಬಿ ಚಲೋ ಒಲವು ಸಿ ದೇವಶಿಲ್ಪಿ ಡಿ ತುಂಬಿ ಹಾಡಿದನು ಇಲ್ಲಿ ಸರಿಯಾದ ಉತ್ತರ ಎದೆ ತುಂಬಿ ಹಾಡಿದೆನು ಅಂತ ತಿಳ್ಕೊಂಡು ಮೂರನೆಯ ಪ್ರಶ್ನೆ ಕನ್ನಡದ ಮೂರನೆಯ ರಾಷ್ಟ್ರಕವಿ ಇವರಾಗಿದ್ದಾರೆ ತಿಳ್ಕೊಂಡು ಆಯ್ಕೆಗಳು ಎ ಎಂ ಗೋವಿಂದ ಪೈ ಬಿ ಕುವೆಂಪು ಸಿ ಜಿ ಎಸ್ ಶಿವರುದ್ರಪ್ಪ ಡಿ ದರಾ ಬೇಂದ್ರೆ ಇಲ್ಲಿ ಸರಿಯಾದ ಉತ್ತರ ಜಿ ಎಸ್ ಶಿವರುದ್ರಪ್ಪ ತಿಳ್ಕೊಂಡು ಕನ್ನಡದ ಪ್ರಥಮ ರಾಷ್ಟ್ರಕವಿ ಎಮ್ ಗೋವಿಂದ ಪೈ ದ್ವಿತೀಯ ರಾಷ್ಟ್ರಕವಿ ಕುವೆಂಪು ತೃತೀಯ ರಾಷ್ಟ್ರಕವಿ ಜೆ ಎಸ್ ಶಿವರುದ್ರಪ್ಪ ನಾಲ್ಕನೆಯ ರಾಷ್ಟ್ರಕವಿ ಆಯ್ಕೆ ಇನ್ನೂ ಆಗಿಲ್ಲ ನಾಲ್ಕನೆಯ ಪ್ರಶ್ನೆ ಇದನ್ನು ನಾವು ಎಚ್ಚರದಲ್ಲಿ ಮುನ್ನಡೆಸಬೇಕು ಯಾವುದು ಎ ಹಡಗು ಬಿ ಕಾರು ಸಿ ಬಸ್ಸು ಡಿ ವಿಮಾನ ತಿಳ್ಕೊಂಡು ಇಲ್ಲಿ ಸರಿಯಾದ ಉತ್ತರ ಎ ಹಡಗು ತಿಳ್ಕೊಂಡು ಅದೇ ರೀತಿ ಐದನೆಯ ಪ್ರಶ್ನೆ ಇವುಗಳಲ್ಲಿ ಕಲುಷಿತವಾದವುಗಳು ಇವಾಗಿವೆ ತಿಳ್ಕೊಂಡು ಆಯ್ಕೆಗಳು ಎ ಸರೋವರಗಳು ಬಿ ಸಾಗರಗಳು ಸಿ ನದಿ ಜಲಗಳು ಡಿ ಹಳ್ಳಕೊಳ್ಳಗಳು ಇಲ್ಲಿ ಸರಿಯಾದ ಉತ್ತರ ಸಿ ನದಿ ಜಲಗಳು ತಿಳ್ಕೊಂಡು ಆರನೆಯ ಪ್ರಶ್ನೆ ಇವುಗಳಿಗೆ ಮುಂಗಾರಿನ ಮಳೆಯಾಗಬೇಕು ಅಂತ ತಿಳ್ಕೊಂಡು ಎ ಕಲುಷಿತವಾಗಿರುವ ನದಿ ಜಲಗಳಿಗೆ ಬಿ ಕಲುಷಿತವಾಗಿರುವ ಸರೋವರಗಳಿಗೆ ಸಿ ಕಲುಷಿತವಾಗಿರುವ ಬಾವಿಗಳಿಗೆ ಡಿ ಕಲುಷಿತವಾಗಿರುವ ಹಳ್ಳಕೊಳ್ಳಗಳಿಗೆ ಇಲ್ಲಿ ಸರಿಯಾದ ಉತ್ತರ ಎ ಕಲುಷಿತವಾಗಿರುವ ನದಿ ಜಲಗಳಿಗೆ ತಿಳ್ಕೊಂಡು ಏಳನೆಯ ಪ್ರಶ್ನೆ ಕಾಡು ಮೇಡುಗಳ ಸ್ಥಿತಿ ಇದಾಗಿದೆ ಎ ಬರಡು ಬಿ ಹಸಿರು ಸಿ ಸುಂದರ ಡಿ ಕೋಣ ಇಲ್ಲಿ ಸರಿಯಾದ ಉತ್ತರ ಎ ಬರಡು ಅಂತ ತಿಳ್ಕೊಂಡು ಎಂಟನೆಯ ಪ್ರಶ್ನೆ ಈ ಅಚ್ಚರದೊಳು ಬದುಕಬೇಕಾಗಿದೆ ತಿಳ್ಕೊಂಡು ಎ ಪ್ರಜ್ಞೆಯ ಮತಗಳು ಆಮೇಲೆ ಬಿ ಮತಗಳೆಲ್ಲವೂ ಪಥಗಳು ಸಿ ಜಾತಿಗಳು ಡಿ ಗುಣಗಳ ಮತಗಳು ಇಲ್ಲಿ ಸರಿಯಾದ ಉತ್ತರ ಬಿ ಮತಗಳೆಲ್ಲವೂ ಪಥಗಳು ಎನ್ನುವ ಎಚ್ಚರದಳು ಬದುಕಬೇಕಾಗಿದೆ ಅಂತ ತಿಳ್ಕೊಂಡು ಒಂಬತ್ತನೆಯ ಪ್ರಶ್ನೆ ಇಲ್ಲಿ ಪ್ರೀತಿಯ ಹಣತೆಯನ್ನು ಹಚ್ಚಬೇಕಾಗಿದೆ ಎ ಕತ್ತಲೆಯೊಳಗೆ ಬಿ ಮನೆಯೊಳಗೆ ಸಿ ಅಡವಿಯೊಳಗೆ ಡಿ ಸಮಾಜದೊಳಗೆ ಸರಿಯಾದ ಉತ್ತರ ಎ ಕತ್ತಲೆಯೊಳಗೆ ಹತ್ತನೆಯ ಪ್ರಶ್ನೆ ಬಿದ್ದುದನ್ನು ಮೇಲೆಬ್ಬಿಸಿ ನಿಲ್ಲಿಸಿ ಏನು ಕಟ್ಟಬೇಕಾಗಿದೆ ಅಂತ ತಿಳ್ಕೊಂಡು ಎ ಹೊಸ ಭರವಸೆಗಳ ಬಿ ಹಳೆ ಭರವಸೆಗಳ ಸಿ ನಮ್ಮ ಭರವಸೆಗಳ ಡಿ ನಿಮ್ಮ ಭರವಸೆಗಳ ಇಲ್ಲಿ ಸರಿಯಾದ ಉತ್ತರ ಎ ಹೊಸ ಭರವಸೆಗಳ ತಿಳ್ಕೊಂಡು ಹನ್ನೊಂದನೆಯ ಪ್ರಶ್ನೆ ಅರವತ್ತೊಂದನೆಯ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ನಡೆದದ್ದು ಎ ವಿಜಯಪುರ ಬಿ ಮೈಸೂರು ಸಿ ಧಾರವಾಡ ಡಿ ದಾವಣಗೆರೆ ಇಲ್ಲಿ ಸರಿಯಾದ ಉತ್ತರ ಡಿ ದಾವಣಗೆರೆ ಅಂತ ತಿಳ್ಕೊಂಡು ಹನ್ನೆರಡನೆಯ ಪ್ರಶ್ನೆ ದಾವಣಗೆರೆಯಲ್ಲಿ ನಡೆದ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರು ಇವರಾಗಿದ್ದರು ಅಂತೇಳಿಕೊಂಡು ಎ ಜಿ ಎಸ್ ಶಿವರುದ್ರಪ್ಪ ಬಿ ದರಾ ಬೇಂದ್ರೆ ಸಿ ಎ ಎನ್ ಮೂರ್ತಿರಾವ್ ಡಿ ವಿನಾಯಕ ಇಲ್ಲಿ ಸರಿಯಾದ ಉತ್ತರ ಜಿ ಎಸ್ ಶಿವರುದ್ರಪ್ಪ ಅಂತ ತಿಳ್ಕೊಂಡು ಹದಿಮೂರನೆಯ ಪ್ರಶ್ನೆ ದಾವಣಗೆರೆಯಲ್ಲಿ ಅರವತ್ತೊಂದನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ನಡೆದದ್ದು ಎಷ್ಟರೊಳಗೆ ಅಂತ ತಿಳ್ಕೊಂಡು ಹತ್ತೊಂಬತ್ತು ನೂರ ತೊಂಬತ್ತೆರಡು ಬಿ ಹತ್ತೊಂಬತ್ತು ನೂರ ಸಿ ಹತ್ತೊಂಬತ್ತು ತೊಂಬತ್ನಾಲ್ಕು ಡಿ ಹತ್ತೊಂಬತ್ತು ತೊಂಬತ್ತು ಇಲ್ಲಿ ಸರಿಯಾದ ಉತ್ತರ ಎ ಹತ್ತೊಂಬತ್ತು ನೂರ ತೊಂಬತ್ತೆರಡು ಹದಿನಾಲ್ಕನೆಯ ಪ್ರಶ್ನೆ ಜಿ ಎಸ್ ಶಿವರುದ್ರಪ್ಪನವರು ಜನಿಸಿದ್ದು ಯಾವಾಗ ಅಂತ ತಿಳ್ಕೊಂಡು ಆಯ್ಕೆಗಳು ಎ ಶಿವಮೊಗ್ಗದಲ್ಲಿ ಜನಿಸಿದ್ದು ಎಲ್ಲಿ ಅಂತ ತಿಳ್ಕೊಂಡು ಅಂದರೆ ಜಿ ಎಸ್ ಶಿವರುದ್ರಪ್ಪನವರು ಜನಿಸಿದ್ದು ಎಲ್ಲಿ ಎ ಶಿವಮೊಗ್ಗದಲ್ಲಿ ಬಿ ಶಿಕಾರಿಪುರದಲ್ಲಿ ಸಿ ಬೆಂಗಳೂರಿನಲ್ಲಿ ಡಿ ಮೈಸೂರಿನಲ್ಲಿ ಇಲ್ಲಿ ಸರಿಯಾದ ಉತ್ತರ ಬಿ ಶಿಕಾರಿಪುರದಲ್ಲಿ ತಿಳ್ಕೊಂಡು ಹದಿನೈದನೆಯ ಪ್ರಶ್ನೆ ಸಂಕಲ್ಪ ಗೀತೆ ಎಂಬುವುದು ಏನು ತಿಳ್ಕೊಂಡು ಅಂದರೆ ಅದೊಂದು ಶೋಕಗೀತೆನೋ ಭಾವಗೀತೆಯೋ ಅಥವಾ ಲಾವಣಿಯೋ ಅಥವಾ ಕಥನಕಾವ್ಯನೋ ಇಲ್ಲಿ ಸರಿಯಾದ ಉತ್ತರ ಬಿ ಭಾವಗೀತೆ ಅಂತ ತಿಳ್ಕೊಂಡು ಹದಿನಾರನೆಯ ಪ್ರಶ್ನೆ ಜೀವನದಲ್ಲಿ ಧನಾತ್ಮಕ ಭಾವನೆಗಳೊಂದಿಗೆ ಇದನ್ನು ಹೊಂದಬೇಕು ಹೊಂದಿರಬೇಕು ತಿಳ್ಕೊಂಡು ಆಯ್ಕೆಗಳು ಎ ದೃಢ ಸಂಕಲ್ಪ ಬಿ ನಕಾರಾತ್ಮಕ ಸಂಕಲ್ಪ ಸಿ ಸಕಾರಾತ್ಮಕ ಸಂಕಲ್ಪ ಡಿ ಭಾವನಾತ್ಮಕ ಸಂಕಲ್ಪ ಅಂತಳ್ಕೊಂಡು ಇಲ್ಲಿ ಸರಿಯಾದ ಉತ್ತರ ಎ ದೃಢ ಸಂಕಲ್ಪ ಅಂತೇಳಿಕೊಂಡು ಹದಿನೇಳನೆಯ ಪ್ರಶ್ನೆ ಸ್ವಾತಂತ್ರ್ಯ ನನ್ನ ಆಜನ್ಮ ಸಿದ್ಧ ಹಕ್ಕು ಎಂದವರು ಯಾರು ಅಂತ ತಿಳ್ಕೊಂಡು ಎ ಗಾಂಧಿ ಬಿ ತಿಲಕರು ಸಿ ಅಂಬೇಡ್ಕರ್ ಡಿ ವಿವೇಕಾನಂದ ಇಲ್ಲಿ ಸರಿಯಾದ ಉತ್ತರ ಬಿ ಲೋಕಮಾನ್ಯ ಬಾಲಗಂಗಾಧರ್ ತಿಲಕರು ಅಂತ ತಿಳ್ಕೊಂಡು ಹದಿನೆಂಟನೆಯ ಪ್ರಶ್ನೆ ಸ್ವಾತಂತ್ರ್ಯ ಗಳಿಸುವುದೇ ನನ್ನ ಆ ಜನ್ಮ ನನ್ನ ಜೀವನದ ಏಕೈಕ ಸಂಕಲ್ಪ ಎಂದವರು ಯಾರು ಹಾಂ ಸ್ವಾತಂತ್ರ್ಯ ಗಳಿಸುವುದೇ ನನ್ನ ಜೀವನದ ಏಕೈಕ ಸಂಕಲ್ಪ ಅಂದವರು ಎ ಸುಭಾಷ್ ಚಂದ್ರ ಬೋಸ್ ಬಿ ಮಹಾತ್ಮ ಗಾಂಧಿ ಸಿ ಜವಾಹರ್ಲಾಲ್ ನೆಹರು ಡಿ ಗೋಖಲೆ ಇಲ್ಲಿ ಸರಿಯಾದ ಉತ್ತರ ಬಿ ಮಹಾತ್ಮ ಗಾಂಧಿ ಅಂತ ತಿಳ್ಕೊಂಡು ಹತ್ತೊಂಬತ್ತನೆಯ ಪ್ರಶ್ನೆ ಇತಿಹಾಸ ದಾಖಲಿಸುವುದು ಹಾಗೂ ನೆನಪಿಸುವುದು ಇವರನ್ನ ಎ ಸಾಧಕರನ್ನ ಬಿ ಮೋಸಗಾರರನ್ನ ಸಿ ಕೊಲೆಗಾರರನ್ನ ಡಿ ಸಮಾಜದ್ರೋಹಿಗಳನ್ನ ಇಲ್ಲಿ ಸರಿಯಾದ ಉತ್ತರ ಎ ಸಾಧಕರನ್ನ ಅಂತೇಳಿಕೊಂಡು ಇಪ್ಪತ್ತನೆಯ ಪ್ರಶ್ನೆ ಇವನು ತಾನು ಕಂಡ ಕನಸುಗಳನ್ನು ಅದೆಷ್ಟೇ ತೊಡಕುಗಳು ಬಂದರೂ ಅಡ್ಡಿ ಆತಂಕಗಳು ಎದುರಾದರೂ ಅವುಗಳನ್ನ ನನಸಾಗಿಸ್ತಾನ ಅವನು ಯಾರು ಅಂತ ತಿಳ್ಕೊಂಡು ಎ ಸೋಮಾರಿ ಬಿ ಸಾಧಕ ಸಿ ಚಲಗಾರ ಡಿ ಸಂಕಲ್ಪಗಾರ ಇಲ್ಲಿ ಸರಿಯಾದ ಉತ್ತರ ಬಿ ಸಾಧಕ ಅಂತ ತಿಳ್ಕೊಂಡು ಇಪ್ಪತ್ತೊಂದನೆಯ ಪ್ರಶ್ನೆ ಇವರ ಮಧ್ಯೆ ಸೇತುವೆ ಆಗಬೇಕಾಗಿದೆ ಅಂತ ಅಂತೇಳ್ಕೊಂಡು ಎ ಮನುಜರ ಬಿ ಪ್ರಾಣಿಗಳ ಸಿ ಪಕ್ಷಿಗಳು ಡಿ ವಾಹನಗಳ ಇಲ್ಲಿ ಸರಿಯಾದ ಉತ್ತರ ಎ ಮನುಜರ ಅಂತ ತಿಳ್ಕೊಂಡು ಇಪ್ಪತ್ತೆರಡನೆಯ ಪ್ರಶ್ನೆ ಭಯ ಸಂಶಯದೊಳು ಕಂದಿದ ಕಣ್ಣೊಳು ಇದನ್ನು ಬಿತ್ತಬೇಕಾಗಿದೆ ಅಂತ ತಿಳ್ಕೊಂಡು ಎ ನಾಳಿನ ಕನಸು ಬಿ ಇಂದಿನ ಕನಸು ಸಿ ಮುಂದಿನ ಕನಸು ಡಿ ಯಾವಾಗಲೂ ಇರುವ ಕನಸು ಇಲ್ಲಿ ಸರಿಯಾದ ಉತ್ತರ ಎ ನಾಳಿನ ಕನಸು ಅಂತ ತಿಳ್ಕೊಂಡು ಮೂರನೆಯ ಪ್ರಶ್ನೆ ಇವರ ಮಧ್ಯೆ ಇರುವ ಅಡ್ಡಗೋಡೆಗಳನ್ನು ಕೆಡುವ ಬೇಕಾಗಿದೆ ಅಂತ ತಿಳ್ಕೊಂಡು ಆಯ್ಕೆಗಳು ಎ ವಾಹನಗಳ ಬಿ ಮನುಜರ ಸಿ ಪ್ರಾಣಿಗಳ ಡಿ ಪಕ್ಷಿಗಳ ಇಲ್ಲಿ ಸರಿಯಾದ ಉತ್ತರ ಬಿ ಮನುಜರ ಅಂತ ತಿಳ್ಕೊಂಡು ಇಪ್ಪತ್ನಾಲ್ಕನೆಯ ಪ್ರಶ್ನೆ ಮತಗಳೆಲ್ಲವೂ ಪಥಗಳು ಎನ್ನುತ್ತಾ ಡ್ಯಾಶ್ ಈ ಪದ್ಯ ಭಾಗವನ್ನು ಪೂರ್ಣಗೊಳಿಸಿ ಅಂತ ತಿಳ್ಕೊಂಡು ಪೂರ್ಣ ಅಂತಂದ್ರೆ ಕೊಟ್ಟಿರುವ ಈ ಆಯ್ಕೆಗಳಿಂದ ಅದನ್ನು ಆ ಒಂದು ಪದ್ಯದ ಒಂದು ಭಾಗವನ್ನು ಪೂರ್ಣಗೊಳಿಸುವುದು ಇಲ್ಲಿ ಎ ಹೊಸ ಎಚ್ಚರದೊಳು ಬದುಕೋಣ ಬಿ ಹಳೆಯ ಎಚ್ಚರದೊಳು ಬದುಕೋಣ ಸಿ ನಾಳಿನ ಕನಸನ್ನು ಬಿತ್ತೋಣ ಡಿ ಇಂದಿನ ಕನಸನ್ನು ಬಿತ್ತೋಣ ಇಲ್ಲಿ ಸರಿಯಾದ ಉತ್ತರ ಎ ಹೊಸ ಎಚ್ಚರದೊಳು ಬದುಕೋಣ ತಿಳ್ಕೊಂಡು ಇಪ್ಪತ್ತೈದನೇ ಪ್ರಶ್ನೆ ಬರುಡಾಗಿರುವಿ ಕಾಡು ಮೇಡುಗಳ ಡ್ಯಾಶ್ ಪದ್ಯ ಭಾಗವನ್ನು ಪೂರ್ಣಗೊಳಿಸಿರಿ ಅಂತಕೊಂಡು ಎ ವಸಂತವಾಗುತ ಮುಟ್ಟೋಣ ಬಿ ಮುಂಗಾರಿನ ಮಳೆಯಾಗೋಣ ಸಿ ಎಚ್ಚರದಲ್ಲಿ ಮುನ್ನಡೆಯೋಣ ಡಿ ಪ್ರೀತಿಯ ಹಣತೆಯನ್ನು ಹಚ್ಚೋಣ ಇಲ್ಲಿ ಸರಿಯಾದ ಉತ್ತರ ಎ ವಸಂತವಾಗುತ ಮುಟ್ಟೋಣ ಅಂತ ತಿಳ್ಕೊಂಡು ಆತ್ಮೀಯ ವಿದ್ಯಾರ್ಥಿಗಳೇ ಈ ರೀತಿ ನಾವು ಸಂಕಲ್ಪ ಗೀತೆ ಮೇಲೆ ಬರಬಹುದಾದ ಸಂಭವನೀಯ ಪ್ರಶ್ನೆಗಳ ಪಟ್ಟಿಯನ್ನು ಒಂದು ನೋಡುತ್ತೇವೆ ಇವುಗಳಲ್ಲದೆ ಇನ್ನೂ ಹಲವಾರು ಪ್ರಶ್ನೆಗಳನ್ನ ರಚಿಸಬಹುದು ಆದರೆ ಪ್ರಮುಖವಾಗಿ ರಚಿಸಲು ಸಾಧ್ಯ ಇರುವಂತಹ ಅವು ಭೂವಾಯ್ಕೆಯ ಪ್ರಶ್ನೆಗಳು ಈ ರೀತಿ ಇರುತ್ತವೆ ಪ್ರೀತಿಯ ವಿದ್ಯಾರ್ಥಿಗಳೇ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗಿ ಹಾಗೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ರೂಪದಲ್ಲಿ ತಿಳಿಸಿ ಎಂದು ಹೇಳ್ತಾ ಇವತ್ತಿನ ಅವಧಿಗೆ ನಾವು ಇಲ್ಲಿಗೆ ಮುಕ್ತಾಯವನ್ನು ಹೇಳುತ್ತೇವೆ ಎಲ್ಲರಿಗೂ ಧನ್ಯವಾದಗಳು